ಶನಿ ದೇವರ ಹೆಸರನ್ನ ಕೇಳಿದಾಗ ಅನೇಕ ಅನುಮಾನಗಳು ಉದ್ಭವಿಸುತ್ತವೆ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ ಹಿಂದೂ ಪುರಾಣದ ಪ್ರಕಾರ ಶನಿ ದೇವರು ಮನುಷ್ಯರಿಗೆ ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನ ತರುತ್ತಾನೆ ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಆತ ಕೆಟ್ಟ ಫಲಿತಾಂಶಗಳನ್ನ ನೀಡುತ್ತಾನೆ ಎಂಬ ನಂಬಿಕೆ ಇದೆ ಕೆಟ್ಟ ಕೆಲಸ ಮಾಡಿದ ಜನರು ಶನಿಯ ಕೋಪವನ್ನ ಎದುರಿಸಬೇಕಾಗುತ್ತದೆ ಶನಿಯನ್ನು ಪೂಜಿಸಲು ಶನಿವಾರವು ಅತ್ಯುತ್ತಮ ದಿನವಾಗಿದೆ ಕೆಲವು ಸರಳ ವಿಧಾನಗಳ ಮೂಲಕ ಶನಿ ದೇವರನ್ನ ಆರಾಧಿಸುವುದರಿಂದ ನಮ್ಮನ್ನ ಶನಿ ಆಶೀರ್ವದಿಸುವುದಲ್ಲದೆ ಎಲ್ಲಾ ರೀತಿಯ ತೊಂದರೆಗಳಿಂದ ನಮ್ಮನ್ನ ರಕ್ಷಿಸುತ್ತಾನೆ ಶನಿ ದೋಷ ಇದ್ದಲ್ಲಿ ಹಲವು ಸಮಸ್ಯೆಗಳಿರುತ್ತವೆ ಆಸೆಗಳು ಈಡೇರುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ ಮತ್ತು ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ನ್ಯಾಯಾಲಯದ ಪ್ರಕರಣಗಳು ಹಾಗೂ ಶತ್ರುಗಳು ರೋಗಗಳು ಮತ್ತು ಇತರ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಶನಿ ದೋಷವನ್ನ ತಪ್ಪಿಸಲು ಶನಿ ತ್ರಯೋದಶಿ ಉತ್ತಮ ದಿನ ಶನಿವಾರದಂದು ಮೂರನೇ ದಿನ ಅಂದರೆ ಮೂರನೇ ತಾರೀಕು ಬಂದಾಗ ಅದನ್ನು ಶನಿ ಮೂರನೇ ದಿನ ಎಂದು ಕರೆಯಲಾಗುತ್ತೆ ಈ ದಿನ ಶನಿ ದೇವರನ್ನ ಆರಾಧನೆ ಮಾಡುವುದರಿಂದ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಶನಿವಾರ ಉದ್ದದ ಕಪ್ಪು ದಾರದಲ್ಲಿ ಹೂವಿನ ಹಾರವನ್ನ ಮಾಡಿ ಈ ಹಾರವನ್ನು ದೇವರಿಗೆ ಅರ್ಪಿಸಿ ಮತ್ತು ಸ್ವಲ್ಪ ಸಮಯದ ನಂತರ ಕಪ್ಪು ದಾರದ ಈ ಹಾರವನ್ನು ಕುತ್ತಿಗೆಗೆ ಧರಿಸಿ ಅಲ್ಲದೆ ನೀವು ಇದನ್ನ ಬಲಗೈಗೆ ಕೂಡ ಕಟ್ಟಬಹುದು ಈ ಪ್ರಯೋಗದಿಂದ ಶನಿಯ ಕೋಪವನ್ನ ಕೂಡ ಕಡಿಮೆ ಮಾಡಬಹುದು ಹರಳೆಣ್ಣೆ ಮತ್ತು ಮಲ್ಲಿಗೆ ಹೂಗಳನ್ನ ಶನಿವಾರ ಹನುಮಂತನಿಗೆ ಅರ್ಪಿಸಬೇಕು ಹಾಗೆ ಹನುಮನ್ ಚಾಲೀಸ್ ಕೂಡ ಓದಬೇಕು ಹನುಮಂತನನ್ನ ಪೂಜಿಸುವವರಿಗೆ ಶನಿಯಿಂದ ಸಮಸ್ಯೆಗಳಾಗುವುದಿಲ್ಲ ಎಂಬ ನಂಬಿಕೆ ಇದೆ ಮಾನಸಿಕವಾಗಿ ಗೊಂದಲ ಮತ್ತು ಒತ್ತಡವನ್ನ ಅನುಭವಿಸುತ್ತಿದ್ದರೆ ಪ್ರತಿ ಶನಿವಾರ ಕರ್ಪೂರದ ಜೊತೆ ಬೆಲ್ಲವನ್ನ ತೆಂಗಿನ ಎಣ್ಣೆಯಲ್ಲಿ ಮಿಶ್ರ ಮಾಡಿ ಮತ್ತು ಅದನ್ನ ಹರಳಿ ಮರದ ಕೆಳಗೆ ಇರಿಸಿ ಹೀಗೆ ಮಾಡುವುದರಿಂದ ಮಾನಸಿಕವಾಗಿ ನಿಮಗೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿ ಶನಿವಾರ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನ ಶನಿಗೆ ಅರ್ಪಿಸಬೇಕು ಇವುಗಳಲ್ಲದೆ ತೈಲವನ್ನ ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನ ಸಹ ಲಭಿಸುತ್ತದೆ ಎಂದು ಹೇಳಲಾಗುತ್ತೆ ಶನಿವಾರ ಶನಿಯನ್ನ ಪೂಜಿಸಬೇಕು ಆ ಸಮಯದಲ್ಲಿ ದೇವರಿಗೆ ನೀಲಿ ಹೂಗಳನ್ನ ಅರ್ಪಿಸಬೇಕು ಅಲ್ಲದೆ ಶನಿಯನ್ನ ಪೂಜಿಸುವಾಗ ವಿಗ್ರಹದ ಮುಂದೆ ನಿಲ್ಲಬಾರದು